ಧನಸ್ಸು ರಾಶಿ ಅತಿಯಾದಂತಹ ಆತ್ಮವಿಶ್ವಾಸದಿಂದ ನಷ್ಟದ ಸಾಧ್ಯತೆಯಾಗುತ್ತೆ ತುಂಬ ಆತ್ಮವಿಶ್ವಾಸ ನಿಮ್ಮನ್ನು ಕೆಡಿಸುತ್ತೆ ಅದರಿಂದ ಬಹಳ ಆಲೋಚನೆಯನ್ನು ಮಾಡಿ ನೀವು ನಿರ್ಧಾರಾದಿಗಳನ್ನು ಮಾಡಬೇಕು ಕೇವಲ ಆತ್ಮವಿಶ್ವಾಸಕ್ಕೆ ಧಕ್ಕೆಯಾಗದಂತೆ ನೋಡ್ಕೊಳ್ಬೇಕಾದಂಥದ್ದು ವಿರೋಧಿಗಳಿಂದ ಕುತಂತ್ರವಾಗುತ್ತೆ ಯಾರು ನಿಮ್ಮ ವಿರೋಧಿಗಳಿರುತ್ತಾರೆ ಯಾರು ಶತ್ರುಗಳಿರ್ತಾರೆ ಅವರು ನಿಮಗೆ ಕೆಟ್ಟದ್ದನ್ನು ಮಾಡತಕ್ಕಂತಹ ಒಂದು ಸಮಯ ಇದೆ ಅದನ್ನು ಗಮನಿಸಿ ನೀವು ತೀರ್ಮಾನಾದಿಗಳನ್ನು ಮಾಡಬೇಕಾಗತ್ತೆ ಆತ್ಮೀಯರ ಭೇಟಿ ಆದರೆ ಸಮಾಧಾನ ಇಲ್ಲ ಆತ್ಮೀಯರನ್ನು ಭೇಟಿ ಮಾಡ್ತೀರಿ ನಿಮಗೆ ಬೇಕಾದಂಥವ್ರನ್ನ ಸಂದರ್ಶನ ಮಾಡ್ತೀರಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಮಾಧಾನ ಆಗೋದಿಲ್ಲ ನೀವು ಅಂದುಕೊಂಡಂತಹ ಕೆಲಸ ಆಗೋದೇ ಇಲ್ಲ ಬೇಸರವಾಗುತ್ತೆ ಹಲವಾರು ಕೆಲಸಗಳು ಹೀಗಾಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರಿ ಮನಸ್ಸಿನಲ್ಲಿ ಆ ಕೆಲಸಗಳು ಆಗದೇ ಇರತಕ್ಕಂಥದ್ದು ವಿನಾಕಾರಣ ವಾದವನ್ನು ಮಾಡಿ ನಿಷ್ಠುರ ಮಾಡ್ತೀರಿ ಇದು ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳಬೇಕು ಯಾಕೆ ಅಂತಂದರೆ ಈ ವಿಷಯವನ್ನು ಹಲವಾರು ಬಾರಿ ನಾನು ಹೇಳಿದ್ದೀನಿ ಮತ್ತೆ ಮತ್ತೆ ಗ್ರಹಗತಿಯನ್ನು ಗ್ರಹಚಾರವನ್ನು ಗಮನಿಸಿದಾಗ ಅದೇ ವಿಷಯಗಳು ಪುನರಾವರ್ತಿತವಾಗುತ್ತೆ ಅದನ್ನು ನೋಡಿದರೆ ಮನುಷ್ಯ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ ಬದಲಾಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಮಾನಸಿಕವಾದಂತಹ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಕ್ಕಂತಹ ವಿಷಯ ಅನ್ನುವಂಥದ್ದು ನಿಮಗೆ ಗೊತ್ತಾದರೆ ಸಾಕು ನವಗ್ರಹರ ಆರಾಧನೆಯನ್ನು ಮಾಡಿ ಶುಭವಾಗಿ ಮಕರ ರಾಶಿ ಅತಿಯಾದಂತಹ ನಂಬಿಕೆ ಅತಿಯಾದಂತಹ ಆತ್ಮವಿಶ್ವಾಸ ಇದರಿಂದ ನಷ್ಟವನ್ನು ಹೊಂದಿರಿ ಯಾವುದೇ ವಿಷಯವನ್ನು ಅಥವಾ ಯಾವುದೇ ವ್ಯಕ್ತಿಯನ್ನು ಅತಿಯಾಗಿ ನಂಬುವಂಥದ್ದು ತನ್ನ ಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೂಡ ಆ ವ್ಯಕ್ತಿಯ ನಂಬಿಕೆಯ ಮೇಲೆ ಇಡುವಂಥದ್ದು ಇದೆಲ್ಲವೂ ಕೂಡ ನಷ್ಟಕ್ಕೆ ದಾರಿಯಾಗ್ತಕ್ಕಂಥದ್ದಾಗುತ್ತೆ ವಿರೋಧಿಗಳಿಂದ ಯೋಜನೆ ಯಾವುದಾದ್ರೂ ಮಾಡಿದರೆ ಅದಕ್ಕೆ ತೊಂದರೆಯಾಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಬೇರೆಯವರಿಗೆ ತಿಳಿಸಿದಂತಹ ಹೇಳಿದಂತಹ ಯೋಜನೆಗಳು ನಿಮ್ಮ ವಿರೋಧಿಗಳಿಂದ ನಿಮಗೆ ತೊಂದರೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ನಂಬಿಕಸ್ಥರು ದ್ರೋಹವನ್ನು ಮಾಡ್ತಾರೆ ಯಾರನ್ನು ನಂಬಿರ್ತೀರಿ ಅವರಿಂದಲೇ ಮೋಸವಾಗ್ತಕ್ಕಂಥದ್ದು ಅವರಿಂದಲೇ ವಂಚನೆಯಾಗ್ತಕ್ಕಂಥದ್ದು ನಿಮಗೆ ಆಗುವಂಥದ್ದು ಮಾನಸಿಕವಾದಂತಹ ವ್ಯಥೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೋವು ಮನಸ್ಸಿನಲ್ಲಿ ಆತಂಕ ಹೀಗಾಯ್ತಲ್ಲ ನಾನು ನಂಬಿಕೆ ಇಟ್ಕೊಂಡಂಥವರೇ ಹೀಗೆ ಮಾಡಿದ್ರಲ್ಲ ನಂಬಿಕೆ ದ್ರೋಹ ಮಾಡಿದ್ರಲ್ಲ ಅಂತ ಆದರೆ ನಿಮ್ಮ ವರ್ತನೆ ಹೇಗಿದೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆಯಾಗತ್ತೆ ಹಲವರ ನಿಂದನೆಗೆ ಒಳಗಾಗ್ತೀರಿ ಹಲವಾರು ಜನ ನಿಮ್ಮನ್ನು ನಿಷ್ಠುರ ಮಾಡ್ತಾರೆ ಒಬ್ಬರಾದರೆ ನೀವು ಸರಿಯಾಗಿದ್ದೀರಿ ಬೇರೆಯವರು ನಿಮ್ಮನ್ನು ಬೈತಾ ಇದ್ದಾರೆ ನಿಷ್ಠುರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಲವಾರು ಜನ ನಿಮ್ಮನ್ನು ನಿಷ್ಠುರ ಮಾಡ್ತಾ ಇದ್ದಾರೆ ಅಂತಾದರೆ ನಿಮ್ಮ ಬಗ್ಗೆಯೂ ಸ್ವಲ್ಪ ಆಲೋಚನೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಆತ್ಮವಿಮರ್ಶೆಗೆ ಅವಕಾಶವನ್ನು ಮಾಡಿಕೊಳ್ಳಿ ವ್ಯವಹಾರದಲ್ಲಿ ಸಾಧಾರಣವಾದಂತಹ ಪ್ರಗತಿ ವ್ಯವಹಾರದಲ್ಲಿ ಹೇಳಿಕೊಳ್ಳತಕ್ಕಂತಹ ಲಾಭವಾಗಲಿ ಅಥವಾ ಉನ್ನತವಾದಂತಹ ಸ್ಥಾನಮಾನವಾಗಲಿ ಅಭ್ಯುದಯವಾಗಲಿ ಅಭಿವೃದ್ಧಿಯಾಗಲಿ ಕಾಣ್ತಾ ಇಲ್ಲ ಸಾಧಾರಣವಾಗಿದೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ವ್ಯವಹಾರಕ್ಕೆ ಮನೆಯನ್ನು ಕಟ್ಟೋದಕ್ಕೆ ವಾಹನವನ್ನು ಖರೀದಿ ಮಾಡೋದಕ್ಕೆ ಯಾವುದೇ ಕಾರಣ ಇರಲಿ ಆದರೆ ಸಾಲವನ್ನು ಮಾಡಬೇಕಾಗತ್ತೆ ಅದರ ಬಗ್ಗೆ ಸರಿಯಾದಂತಹ ಆಲೋಚನೆ ಸರಿಯಾದಂತಹ ನಿರ್ಧಾರ ಬಹಳ ಮುಖ್ಯ ಮನೆಯ ವಾತಾವರಣ ಚೆನ್ನಾಗಿರುವುದಿಲ್ಲ ಮನೆಯ ಪರಿಸ್ಥಿತಿ ಮನೆಯಲ್ಲಿರತಕ್ಕಂತಹ ಕೆಲವು ವಿಷಯಗಳು ಇದಕ್ಕೆ ಪೂರಕವಾಗಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತಿ ನಿಮಗೆ ಬೇಕಾದಷ್ಟು ಜವಾಬ್ದಾರಿ ಕೆಲಸಗಳಿದೆ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ ಆದರೆ ಅದೆಲ್ಲವನ್ನು ಬಿಟ್ಟು ಮರೆತು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆಯವರ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಅನಾವಶ್ಯಕವಾದಂತಹ ಖರ್ಚು ವಿನಾಕಾರಣ ದುಡ್ಡನ್ನು ಖರ್ಚು ಮಾಡ್ತಕ್ಕಂತಹ ಪರಿಸ್ಥಿತಿ ಅರಿವಿಲ್ಲದೆ ತೆಗೆದುಕೊಂಡಂತಹ ನಿರ್ಧಾರಗಳಿಂದ ಸಮಸ್ಯೆ ಆಗುತ್ತೆ ನಿಮ್ಮ ಗಮನಕ್ಕೆ ಬರೋದಿಲ್ಲ ಯಾವುದೋ ಒಂದು ನಿರ್ಧಾರವನ್ನು ಮಾಡಿಬಿಟ್ಟಿರ್ತೀರಿ ಅಥವಾ ಯಾರಾದರೂ ಏನಾದರೂ ಕೇಳಿದರೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ತತ್ಕ್ಷಣದಲ್ಲಿ ಯೋಚನೆಯನ್ನು ಮಾಡದಲೇ ನಿಮ್ಮ ಗಮನಕ್ಕೇ ತಂದುಕೊಳ್ಳದಲೇ ನೀವು ನಿರ್ಧಾರವನ್ನು ಮಾಡತಕ್ಕಂಥದ್ದು ಮುಂದೆ ನಿಮಗೆ ಸಮಸ್ಯೆಯಾಗಿ ಕಾಡುತ್ತೆ ಆ ಯೋಚನೆ ಇರಲಿ ಮಕ್ಕಳ ಮಾತಿನಿಂದ ಸಮಾಧಾನ ಆದರೂ ಕೂಡ ಸ್ವಾಭಿಮಾನ ಮಕ್ಕಳು ಪರವಾಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಆದರೂ ಸ್ವಾಭಿಮಾನ ಅದನ್ನು ಒಪ್ಪದೇ ಇರತಕ್ಕಂಥದ್ದು ಸದ್ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಯಾರು ನಿಮ್ಮ ಗುರುಪರಂಪರೆಯಲ್ಲಿದ್ದಾರೆ ಪೀಠಾಧಿಪತಿಗಳಿದ್ದಾರೆ ಅವರಲ್ಲಿ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಯತ್ನ ಕಾರ್ಯದಲ್ಲಿ ಜಯ ಯಾವ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀರೋ ಆ ಕೆಲಸದಲ್ಲಿ ನೀವು ಜಯಶೀಲರಾಗ್ತೀರಿ ಜಯವನ್ನು ಸಾಧಿಸ್ತೀರಿ ಅದು ನಿಮಗೆ ಸಮಾಧಾನವನ್ನು ಕೊಡುತ್ತೆ ಬೇರೆಯವರ ಮನಸ್ಸನ್ನು ಗೆಲ್ತೀರಿ ಯಾರ ಜೊತೆ ನಿಮ್ಮ ಸಂಪರ್ಕ ಇರುತ್ತೋ ನೀವು ಆಡತಕ್ಕಂತಹ ಮಾತುಗಳು ಅಥವಾ ನಿಮ್ಮ ಒಂದು ವಿಶೇಷವಾದಂತಹ ಶಿಸ್ತುಬದ್ಧವಾದಂತಹ ಜೀವನ ಅವರಿಗೆ ಸ್ಫೂರ್ತಿಯಾಗತ್ತೆ ಮಾದರಿಯಾಗುತ್ತೆ ಹಾಗಾಗಿ ಅವರ ಮನಸ್ಸನ್ನು ನೀವು ಗೆಲ್ತಕ್ಕಂಥದ್ದು ದೂರದ ಪ್ರಯಾಣಕ್ಕೆ ಮನಸ್ಸು ಮಾಡ್ತೀರಿ ಆದರೆ ಆಗೋದಿಲ್ಲ ಎಲ್ಲೋ ದೂರ ಪ್ರಯಾಣವನ್ನು ಮಾಡಬೇಕು ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಳ್ತೀರಿ ಅಥವಾ ಬಂಧುಗಳ ಮನೆಗೆ ಹೋಗದೇ ಇರ್ಬೋದು ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗದೇ ಇರ್ಬೋದು ಆದರೆ ಅದು ಆಗೋದಿಲ್ಲ ಅಂದುಕೊಂಡು ಆ ಕೆಲಸ ರದ್ದಾಗತಕ್ಕಂಥದ್ದಾಗತ್ತೆ ಸ್ತ್ರೀಯರಿಗೆ ಲಾಭದ ಸೂಚನೆ ವಸ್ತ್ರಾಭರಣಗಳು ಅಥವಾ ಬೇರೆ ರೀತಿಯ ಯಾವುದೋ ಪದಾರ್ಥಗಳು ಮನಸ್ಸಿಗೆ ಹಿತವನ್ನು ಮುದವನ್ನು ಕೊಡ್ತಕ್ಕಂತಹ ಒಂದು ಲಾಭದ ಸೂಚನೆಯಲ್ಲಿ ಕಾಣತಕ್ಕಂಥದ್ದು ನಿವೃತ್ತ ನೌಕರರಿಗೆ ಸವಾಲು ಯಾರು ರಿಟೈರ್ಡ್ ಆಗಿರ್ತೀರಿ ಅಂಥವರಿಗೆ ನೌಕರರಿಗೆ ಕೆಲವು ಸವಾಲುಗಳು ಈ ದಿವಸ ಕಾಣ್ತಕ್ಕಂಥದ್ದು ಅದನ್ನು ಗಮನಿಸ್ಕೊಳ್ಳಿ ತುಂಬ ನಂಬಿಕೆಯನ್ನು ಇಟ್ಕೊಂಡಂತಹ ವಿಷಯದಿಂದ ನಿರಾಸೆಯಾಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ಆಳವಾಗಿ ಈ ಕೆಲಸ ಹೀಗಾಗ್ಬೋದು ಅಂತ ಹೇಳಿ ಅಂದ್ಕೊಂಡಿರ್ತೀರಿ ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡತಕ್ಕಂಥದ್ದಾಗಬಹುದು ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ